ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಬಂದಿರುವಂಥದ್ದು ನನ್ನ ಜೆಸಿಯ ಆತ್ಮೀಯರು ಆಗಿರುವಂಥ, ಅಂದರೆ ನಾನು ಜೆಸಿಯಲ್ಲಿ ಕಡಬ ಜೆಸಿಯಲ್ಲಿ ಕಾರ್ಯದರ್ಶಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ವಲಯ ಉಪಾಧ್ಯಕ್ಷರಾಗಿದ್ದರು. ದಯಾಪ್ರಸಾದ್ ಚೀಮುಲ್ಲು ಅಂತ ಹೇಳುವಂಥವ್ರು, ಪಂಜೆ ಸಮೀಪದ ಚೀಮುಲ್ಲು ನಿವಾಸಿಯಾಗಿರುವಂಥ ಇವರು ವನಸಿರಿ ಫಾರ್ಮ್ಸ್ ಹಾಗೂ ಸಾನಿಕ ನರ್ಸರಿ ಅಂತ ಹೇಳುವಂಥ ಒಂದು ನರ್ಸರಿಯನ್ನು ನಡೆಸ್ತಾ ಇದ್ದಾರೆ. ಆಯಿತಾ, ನಾನು ಇವತ್ತು ಅವರ ಮನೆಗೆ ಬಂದಿರುವಂಥದ್ದು. ಇವರು ಮನೆಯಲ್ಲಿ ನರ್ಸರಿ ಇದು ಫುಲ್ ನರ್ಸರಿ ಇದೆ, ನರ್ಸರಿ ಸೆಟಪ್ ಇದೆ, ಎಲ್ಲ ಒಂದು ಫಾರ್ಮಲ್ಲಿ ಏನೆಲ್ಲ ಇದೆ ಎಲ್ಲ ವಿಚಾರಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಣ್ಣಿನ ಗಿಡಗಳಾಗಿರ್ಬೋದು, ಮತ್ತು ಅಡಿಕೆ ಗಿಡಗಳಿಂದ ಹಿಡಿದು ಆ ಥರದ್ದು ಎಲ್ಲ ಕೃಷಿ ಚಟುವಟಿಕೆಗೆ ಬೇಕಾಗಿರುವಂತಹ ಬೇರೆ ಬೇರೆ ಗಿಡಗಳು ಕೂಡ ಇವರ ಇಲ್ಲಿ ಇದೆ, ಈ ಫಾರ್ಮಲ್ಲಿದೆ. ಈ ಫಾರ್ಮ್ಸಲ್ಲಿ ಏನೆಲ್ಲ ಸಿಗುತ್ತೆ, ಯಾವೆಲ್ಲ ಹಣ್ಣಿನ ಗಿಡಗಳಿವೆ, ಯಾವ ರೀತಿಯ ಅಂದರೆ ದೇಶೀ ವಿದೇಶಿ ತಳಿ ಕೂಡ ಇವರ ಈ ಫಾರ್ಮ್ಸಲ್ಲಿ ಇದೆ, ಎಲ್ಲ ವಿಚಾರಗಳನ್ನು ದಯಾಪ್ರಸಾದ್ ಚೀಮುಲ್ಲು ಅವರಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ಅದರ ವೆರೈಟಿ ಏನಿದೆ ಏನೆಲ್ಲ, ಮತ್ತು ನಾನು ಇಲ್ಲೊಂದು ವಿಶೇಷವಾಗಿ ಏನು ಕಂಡುಬಂದಿರೋದು, ನನಗೆ ಒಂದು ಬಾಳೆಗೊನೆ ಆಯಿತಾ, ಆ ಒಂದು ಇದುವರೆಗೆ ನಾನು ನನ್ನ ಲೈಫಲ್ಲಿ ನೋಡಿರಲಿಲ್ಲ, ಬಟ್ ನನಗೆ ತುಂಬ ಇಂಟ್ರೆಸ್ಟೆಡ್ ಅನಿಸ್ತು. ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ಈ ಒಂದು ಫಾರ್ಮ್ಸ್ ಬಗ್ಗೆ ಮಾತನಾಡಲಿಕ್ಕೆ ವನಸಿರಿ ಫಾರ್ಮ್ಸ್ನ ಮಾಲಕರಾದಂತಹ ದಯಾಪ್ರಸಾದ್ ಚೀಮುಲ್ಲು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನನಗೆ ಟೋಟಲ್ ಆಗಿ ಈ ಒಂದು ನರ್ಸರಿಯ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಳ್ಬೇಕು ಅಂತ ನಾನು ಮೊದಲನೇದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಏನೆಲ್ಲ ವೆರೈಟಿಗಳು, ಹಣ್ಣಿನ ಗಿಡಗಳಿರ್ಬೋದು, ಕೃಷಿ ಚಟುವಟಿಕೆಗೆ ಬೇಕಾಗಿರುವಂತಹ ಗಿಡಗಳಿರ್ಬೋದು, ಎಲ್ಲ ವಿಚಾರಗಳು ನೀವು ನನಗೆ ಒಂದು ಅಂದ್ರೆ ಅಲಂಕಾರಿಕ ವಸ್ತು ಗಿಡಗಳು ಕೂಡ ಇಲ್ಲಿವೆ, ಅದನ್ನು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತಾ ಹೋಗೋಣ ಅಂತ ಹೇಳ್ಕೊಂಡು. ಸರಿ, ಓಕೆ. ನಾವಂದ್ರೆ ಫಸ್ಟಿಗೆ ಇದು ನರ್ಸರಿ ಅಂತ ಶುರು ಮಾಡಿದ್ದಲ್ಲ, ಆಕ್ಚುಲಿ ಇದು ನರ್ಸರಿ ಮತ್ತೆ ಶುರುವಾದ್ದು. ಅದಕ್ಕಿಂತ ಮುಂಚೆಯಾಗಿ ನಮ್ಮದು ಹಾಬಿ ಇತ್ತು, ಅಂದರೆ ಒಂದು ಹವ್ಯಾಸಗಳಿತ್ತು. ಕಂಡ ಕಂಡಲ್ಲಿದ್ದ ಗಿಡಗಳನ್ನೆಲ್ಲ ತಕೊಂಡು ಬಂದು ಹಾಕೋದು ಇಲ್ಲಿ, ಅದರಲ್ಲಿ ಹಣ್ಣಾಗ್ತದೆ, ಹೂವಾಗ್ತದೆ, ಎಂತೆಲ್ಲ ಎಂಥದೇ ಗಿಡದಂದ್ರೆ ಒಂದು ಸೊಪ್ಪು ಬೇರೆ ಕಂಡ್ರೆ ಅದನ್ನು ತಂದು ಇಲ್ಲಿ ಫಸ್ಟಿಗೆ ನಾವೇನು ಇಡೋದು ಹಾಗೆ ಮಾಡ್ತಿದ್ದೆವು. ಹಾಗೆ ಎಲ್ಲ ಆಗ್ತಾ ಹೋಗುವಾಗ ಸ್ವಲ್ಪ ಹಣ್ಣಿನ ಗಿಡಗಳು ಸ್ವಲ್ಪ ಹೆಚ್ಚಾಗ್ತಾ ಬಂತು, ಹಾಗೆಯೇ ಹಣ್ಣುಗಳು ಆಗಲಿಕ್ಕೆ ಶುರು ಆಯಿತು ಸ್ವಲ್ಪ ಸ್ವಲ್ಪ. ಅಷ್ಟಾಗೂ ನಮ್ಮ ಹಾಬಿ ಉಪಾಸ ಇನ್ನು ಒಂದು ಸಲ, ಅದು ಯಾರಿಗಾದ್ರೂ ಅಷ್ಟೇ, ನಿಮಗಾದ್ರೂ ಅಷ್ಟೇ, ಒಂದು ಗಿಡವನ್ನು ತಗೊಂಡೋಗಿ ಅದು ಎಂತಾರು ಒಂದು ಫಲ ಕೊಡ್ತಾ ಇದ್ರೆ ನಿಮಗೆ ಉಪಾಸ ಇನ್ನೊಂದು ಇಂಟ್ರೆಸ್ಟ್, ಉಪಾಸ ಇನ್ನೊಂದರಲ್ಲಿ ಬೆಳೀತಾ, ಇನ್ನೊಂದು ಗಿಡ ಹೊಸ ತಂದು ಹಾಕುವ ಎಂತ ಆಗ್ತಾ ಅಂತ ನೋಡುವ ಅಂತೇಳಿ ಆ ಥರ ಮಾಡ್ತಾ ಹೋದ್ವಿ. ಹಾಗೆ ಮಾಡ್ತಾ ಹೋಗಿ ಹೋಗಿ ಈಗ ಪ್ರೆಸೆಂಟಿಗೆ ಸುಮಾರು ಒಂದು 750ಕ್ಕೂ ಮಿಕ್ಕಿದ ಹಣ್ಣಿನ ಗಿಡಗಳು ನಮ್ಮ ಹತ್ರ ಇದೆ. 750 ನಾವೇ ನಾಟಿ ಮಾಡಿದ ಗಿಡಗಳು, ಅದರಲ್ಲಿ ಉಪಾಸ ಒಂದು 250-300 ವೆರೈಟಿ ಅಷ್ಟು ನಮ್ಮ ಹತ್ರ ಆಗ್ತಾ ಉಂಟು. ಅಂದ್ರೆ ಈಗಲೂ ಉಂಟು ಒಂದು 10-15 ಬಗೆಯ ಹಣ್ಣುಗಳು ಈಗಲೂ ಉಂಟು, ಈಗ ರೆಡಿ ಉಂಟು. ಅದೇ ತರ ಕಂಟಿನ್ಯೂಸ್ ಅಲ್ಲಿ ಇಡೀ ವರ್ಷದಲ್ಲಿ ಆಗ್ತಾನೆ ಇರ್ತದೆ ಹಣ್ಣುಗಳು. ಆ ಒಂದು ಇಂಟ್ರೆಸ್ಟ್ ಅಲ್ಲಿ ಫುಲ್ ಇದು ಮಾಡಿದೆವು. ಅದರ ನಂತರ ಎಂತಾಯ್ತು ಅಂತ ಹೇಳಿದ್ರೆ, ನಮ್ಮ ಹತ್ರ ಈ ಹಣ್ಣಿನ ಗಿಡಗಳದ್ದು ಓನ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಪ್ರೊಡಕ್ಷನ್ ಸ್ಟಾರ್ಟ್ ಆಗುವ ಅದನ್ನು ಮಾರ್ಲಿಕ್ಕೆ ಹೇಳಿ ಶುರು ಮಾಡಿದೆ. ಫಸ್ಟಿಗೆ ಎಂತ ಮಾಡ್ತಿದ್ದೆ ಹೇಳಿದ್ರೆ, ಈ ಬೀಜದಿಂದ ಆದ ಗಿಡಗಳನ್ನೆಲ್ಲ ಹಾಕಿಬಿಟ್ಟು ಅದನ್ನು ಫ್ರೀಯಾಗಿ ಬಂದವರಿಗೆ ಕೊಡೋದು ಅಂತೆಲ್ಲ ಮಾಡ್ತಿದ್ದೆವು. ಮತ್ತೆ ಇನ್ನು ಕೆಲವರು ಹೇಳಿದ್ರೆ ನೀವೇ ನಮಗೆ ಗಿಡ ತಂದು ಕೊಡಬೇಕು ಅಂತ ಹೇಳುವ ಅದನ್ನೆಲ್ಲ ಮಾತು ಎಲ್ಲ ಹೇಳಿಕ್ ಶುರು ಮಾಡಿದೆ. ಅಂದ್ರೆ ನಮಗೆ ಬೇರೆ ಕಡೆ ಹೋಗಿ ತಕೊಂಡು ಬಂದ್ರೆ ನಿಮ್ಗೆ ಹಣ್ಣಾಗ್ತದಾ ಇಲ್ವಾ ಅಂತೇಳಿ ಗ್ಯಾರಂಟಿ ಇರೋದಿಲ್ಲ ಅಂತ ಹೇಳೋ ದೃಷ್ಟಿಯಿಂದ ನೀವೇ ತಂದು ಕೊಡಿ. ಹಾಗೆ ನಮ್ಮದೇ ಓನ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಆ ದೃಷ್ಟಿಯಿಂದ ಈಗ ನಮ್ಮಲ್ಲಿ ಆಗುವ ಹಣ್ಣಿನ ಗಿಡಗಳನ್ನು ಹೆಚ್ಚಾಗಿ ನಾವು ಹೊರಗಡೆಯವರಿಗೆ ಕೊಡ್ತೇವೆ. ಹಾಗೆ ನಾವು ಒಂದೊಂದು ಗಿಡಗಳ ಬಗ್ಗೆ, ವಿಶೇಷವಾಗಿರುವಂತಹ ಒಂದೊಂದು ಗಿಡಗಳ ಬಗ್ಗೆ ನಾವು ವಿಡಿಯೋ ಮಾಡ್ಕೊಂಡು. ಸರಿ ಸರಿ ಸರಿ. ಇಲ್ಲಿ ಒಂದು ಸಣ್ಣ ಹಣ್ಣು ಇದೆ ಆಕ್ಚುಲಿ, ಅದು ಬ್ಲ್ಯಾಕ್, ಇದ್ರ ಹೆಸರು ಬ್ಲ್ಯಾಕ್ ಯುಜಿನಿಯಾ ಅಂತೇಳಿ. ಒಳ್ಳೆ ಒಂದು ಸೈಜಿಗೆ ಬರ್ತದೆ, ಅಂದ್ರೆ ಇದ್ರಲ್ಲಿ ಈಗ ಮೊನ್ನೆ ಹಣ್ಣು ಆಗಿತ್ತು. ಹಣ್ಣು ಆಗಿರುವಾಗ ಅದನ್ನು ತೆಗೆದಿದ್ದೇವೆ, ತೆಂದೇವೆ. ಹಾಗೆ ಅದು ಒಳ್ಳೆದಿತ್ತು, ಹಣ್ಣು ಚೆನ್ನಾಗಿತ್ತು, ಬ್ಲ್ಯಾಕ್ ಯುಜಿನಿಯಾ ಅಂತೇಳಿ. ಇಲ್ಲಿ ಹತ್ತಿರದಲ್ಲಿ ಇಲ್ಲಿ ಫ್ರೂಟ್ ಆಗ್ಲಿಲ್ಲ ಅದು. ಅದು ಬಿಟ್ಟರೆ ನೋಡಿ ಇಲ್ಲಿ ಬನ್ನಿ, ಇಲ್ಲಿ ಬಂದ್ರೆ ನಿಮಗೆ ನೋಡಿ ಇಲ್ಲಿ ಒಂದು ಗಿಡದಲ್ಲಿ ಹೂ ಉಂಟು ನೋಡಿ. ಇದು ಅರ್ಜೋಬೈ ಜಂಬೋ ಅಂತೇಳಿ, ಅರ್ಜೋಬೈ ಜಂಬೋ ಅಂತೇಳಿ. ಒಳ್ಳೆ ಒಂದು ಈ ಸೈಜ್ನ ಕಾಯಿ ಆಗ್ತದೆ ನಿಮಗೆ, ಅದು ಎಲ್ಲೋ ಕಲರ್ ಇರ್ತದೆ ನಿಮಗೆ. ಹಣ್ಣಾಗ್ತದೆ ಅದು, ಹುಳಿ ಅಂದ್ರೆ ಹುಳಿ, ಜ್ಯೂಸಿಗೆ ಸೂಪರ್ ಆಗ್ತದೆ ನಿಮಗೆ, ಒಳ್ಳೆ ಫ್ಲೇವರ್ ಇರ್ತದೆ, ಸೂಪರ್ ಇದಾಗ್ತದೆ, ಜ್ಯೂಸ್ ಆಗ್ತದೆ. ಮತ್ತೆ ಇಲ್ಲೊಂದು ನೋಡಿ, ಇದು ಆಕ್ಚುಲಿ ಮುಸುಂಬಿ, ಮುಸುಂಬಿ ಇದೆ ಆಕ್ಚುಲಿ. ಅದು ವೆರಿಗೇಟೆಡ್ ಮುಸುಂಬಿ ಅಂತೇಳಿ, ವೆರಿಗೇಟೆಡ್ ಹೇಳೋದಕ್ಕೆ ನಾವು ಎಂತ ವೆರಿಗೇಟೆಡ್ ಹೇಳ್ತೇವೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಇದರ ಲೀಫ್ಗಳು ನೋಡಿ, ಒಂದು ಎಲ್ಲೋ ವೈಟ್ ಗ್ರೀನ್ ಕಲರ್ ಅಲ್ಲಿ ಮಿಕ್ಸ್ ಅಪ್ ಹಾಕೊಂಡಿರ್ತದೆ. ಇದಕ್ಕೋಸ್ಕರ ನಾವು ವೆರಿಗೇಟೆಡ್ ಅಂತ ಕರಿತೇವೆ ಇದನ್ನು. ಇದು ಮುಸುಂಬಿ, ಇದು ನೀವೇ ಇಲ್ಲಿ ಇದು ಮಾಡಿರುವಂತದ್ದು? ಇಲ್ಲ ಸರ್, ನಾನು ಇದು ಹೊರಗಡೆ ತಕೊಂಡು ಬಂದದ್ದು. ಅದು ಇಲ್ಲಿ ಫ್ರೂಟ್ ಆಗಿದೆ ನಮ್ಮಲ್ಲಿ. ಅದು ಅದು ಬಿಟ್ಟರೆ ನೋಡಿ ಸರ್, ಇಲ್ಲಿ ಒಂದು ಇದು ಕೂಡ ಗಿಡ ಕೂಡ ಈಗ ಸೇಲ್ ಮಾಡ್ಲಿಕ್ಕೆ ಇಟ್ಟಿರುವಂತ, ಸೇಲ್ ಮಾಡ್ಲಿ ಅಲ್ಲ, ಈ ಗಿಡ ಇದು ನಮ್ಮದು ಓನ್ ಗಿಡ, ಸೇಲ್ ಮಾಡ್ಲಿಕ್ಕೆ ಸಿಗ್ತದೆ ನಿಮ್ಮ ಹತ್ರ ಗಿಡ ಸಿಗ್ತದೆ. ಇಲ್ಲಿ ನೋಡಿ ಸರ್, ಇಲ್ಲಿ ಒಂದು ಹಣ್ಣು ಉಂಟು ನೋಡಿ, ಇಲ್ಲಿ ಒಂದು ಸ್ವೀಟ್ ಲೋವಿ ಅಂತ ಹೇಳಿ ಸರ್, ಸಣ್ಣ ಪಾಟ್ ಅಲ್ಲೇ ಉಂಟು ನೋಡಿ, ಇದು ಪಾಟ್ ಅಲ್ಲೇ ಉಂಟು ಸ್ವೀಟ್ ಲೋವಿ ಅಂತ ಹೇಳುವಂತ ಹೌದು ಹಣ್ಣುಗಳು ನೋಡಿ, ಒಂದು ಹೇಗೆ ಉಂಟು ಹಿಂದೆ ನೋಡಿ ನೀವು
ಸೂಪರ್ ಉಂಟು ಇದು ಹಣ್ಣು. ಇದು ಡೈರೆಕ್ಟ್ ಹೀಗೆ ತಿನ್ನೋದಲ್ಲ, ಡೈರೆಕ್ಟ್ ತಿನ್ನಿ ಸರ್, ಇದನ್ನು ಓಪನ್ ಮಾಡಿ ತಿನ್ನಿ ಸರ್, ನೋಡಿ ಯಾವ ಥರ ಉಂಟು ಅಂತ ನೋಡಿ ಸರ್, ನೋಡಿ ನೋಡಿ ಒಂಥರ ಸ್ವೀಟ್, ಈ ಕಾಡಿನಲ್ಲಿ ಇರುವ ಅಬ್ಳುಕ ಅದು ಬಿಟ್ಟರೆ ನೋಡಿ ಇದರಲ್ಲಿ ಈಗ ಹಣ್ಣು ಮುಗ್ದಿದೆ, ಇದರಲ್ಲಿ ಈಗ ಹಣ್ಣುಗಳು ಮುಗ್ದು ಈಗ ಸಣ್ಣ ಸಣ್ಣ ಕಾಯಿ ಉಪವಾಸ ಉಂಟು ಇದರಲ್ಲಿ. ಇದು ಆಕ್ಚುಲಿ ಬ್ರೆಜಿಲ್ ಇದ್ದು ದ್ರಾಕ್ಷಿ, ಬ್ರೆಜಿಲ್ ಇದ್ದು ದ್ರಾಕ್ಷಿ. ಇದ್ರ ಹೆಸರು ಬಂದ್ಬಿಟ್ಟು ಜಬೋಟಿಕಾಬ ಅಂತ ಹೇಳಿಕೊಂಡು ಈ ಪ್ಲಾಂಟ್ ಅನ್ನ ಹೆಸರು ಜಬೋಟಿಕಾಬ. ಇದರಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ ನಿಮಗೆ ಹಣ್ಣು ಆಗಳು ಆಗ್ತಾನೆ ಇರ್ತದೆ, ಇನ್ನೀಗ ಜೋರು ಮಳೆಗೆ ನಿಮಗೆ ಹಣ್ಣು ಇರುವುದಿಲ್ಲ, ಇದರಲ್ಲಿ ಕಮ್ಮಿ ಆಗ್ತದೆ. ಈಗ ನೋಡಿ ಆಲ್ರೆಡಿ ಇಲ್ಲಿ ಹೂಸ ಉಂಟು ನೋಡಿ, ಇಲ್ಲಿ ನೋಡಿ ಹೌದು ಸಣ್ಣ ಹೂಗಳುಂಟು, ಸಣ್ಣ ಕಾಯಿಗಳುಂಟು. ಇದು ಹಣ್ಣಾದ ಸಿಪ್ಪೆಗೆ ಈ ಹಕ್ಕಿಗಳೆಲ್ಲ ತಿಂದು ಬೀಸಾಡಿದ ಇದು ಉಂಟು, ಹಾಗೆ ಉಂಟು. ಇದು ಎರಡು, ಇದು ತುಂಬಾ ಎರಡಲ್ಲ, ಇದರಲ್ಲಿ ನೋಡಿ ಇಲ್ಲಿಂದಲೇ ಉಂಟು. ಇದು ಸಹ ಅದರದ್ದು, ಇದು ಸಹ ಅದರ ಸಹ. ಇದರಲ್ಲಿ ತುಂಬಾ ವೆರೈಟೀಸ್ ಉಂಟು, ಆದ್ರೆ ನಾನು ಆದಷ್ಟು ಹೇಳುದು ಒಂದು ಎರಡು ಮೂರು ವೆರೈಟಿ ನಿಮಗೆ ಬೇಗ ಫ್ರೂಟ್ ಆಗ್ತದೆ, ಎರಡು ಮೂರು ವರ್ಷದಲ್ಲಿ ಫ್ರೂಟ್ ಆಗ್ತದೆ. ಸ್ವೀಟ್ ಹಣ್ಣು ತುಂಬಾ ಒಳ್ಳೇದುಂಟು ಇದು ಹಣ್ಣು. ಹಾಗೆ ಹಾಗೆ ನೋಡಿ ಸ್ವಲ್ಪ ಅತ್ಲಾಗಿ ಸೈಡಿಗೆ ಬಂದ್ರೆ ನೋಡಿ ಇಲ್ಲಿ ಒಂದು ಹಣ್ಣು ಉಂಟು ನೋಡಿ, ಇಲ್ಲಿ ಇಲ್ಲಿ ಒಂದು ನೋಡಿ ಕಾಯಿಗಳು ಉಂಟು ನೋಡಿ, ಇದರಲ್ಲಿ ಸಣ್ಣ ಸಣ್ಣ ಕಾಯಿಗಳೆಲ್ಲ ಉಂಟು ನೋಡಿ. ಇದರಲ್ಲ ರೈನ್ ಫಾರೆಸ್ಟ್ ಪ್ಲಮ್ ಅಂತ ಹೇಳಿಕೊಂಡು, ರೈನ್ ಫಾರೆಸ್ಟ್ ಪ್ಲಮ್ ಅಂತ ಹೇಳಿದು ಒಳ್ಳೆ ಹಣ್ಣು, ಒಳ್ಳೆ ದ್ರಾಕ್ಷಿ ಆಗಿರ್ತದೆ, ಸಣ್ಣ ಹಣ್ಣು ತಿನ್ಲಿಕ್ಕೆ ಒಳ್ಳೆ ಕಪ್ಪು ಕಪ್ಪಾಗಿರ್ತದೆ, ತುಂಬಾ ಟೇಸ್ಟ್ ಇರ್ತದೆ, ಸ್ವೀಟ್ ಇರ್ತದೆ ನೋಡಿ. ಅದೇ ತರ ಇದರಲ್ಲಿ ಹೂ ಸಹ ಉಂಟು ಇದು, ಇದೆಲ್ಲ ಹೂ ಬಿಟ್ಟಿರುವಂತ, ಇದೆಲ್ಲ ಹೂ ಬಿಟ್ಟಿದೆ ನೋಡಿ. ಇಲ್ಲಿ ಈಗ ನಾನು ಆಗಾಗಲೇ ನಿಮ್ಮ ಹತ್ರ ಹೇಳಿದ್ದು ಅಂದ್ರೆ ಜಬೋಟಿಕಾಬದಲ್ಲಿ ನೋಡಿ ಹೂ ಬಿಟ್ಟದ್ದು ನೋಡಿ, ಫುಲ್ ಹೂ ಉಂಟು ನೋಡಿ ಇದರಲ್ಲಿ ಈಗ ಸಹ. ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ಹಣ್ಣುಗಳು ಆಗ್ತಾನೆ ಇರ್ತದೆ. ಹೆಚ್ಚಿನವ್ರಿಗೆ ಎಂತ ಮಾಡಿಕೊಳ್ಬಹುದು ಅಂತ ಹೇಳಿದ್ರೆ ನೋಡಿ, ಮನೆ ಹತ್ತಿರದಲ್ಲಿ ಒಂದು ಇದೆ, ಇದೇ ತರ ಪಾಟಲ್ಲೆಲ್ಲ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅಂದ್ರೆ ಜಾಗ ಕಡಿಮೆ ಇದ್ದವರು, ಇದೆಲ್ಲ ಪಾಟಲ್ಲೇ ಆಗಿರುವಂತದ್ದು. ಈಗ ಅಂದ್ರೆ ಜಾಗ ಹೆಚ್ಚಿನವ್ರಿಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಇದು ಒಬ್ಬೊಬ್ಬರಿಗೆ ಈ ಹಣ್ಣಿನ ಗಿಡ ನೆಡ್ಲಿಕ್ಕೆ ಅಂತ ಆಗುವಾಗ ಜಾಗದ ಸಮಸ್ಯೆ ಬರ್ತದೆ ನಿಮಗೆ. ಈ ಜಾಗದ ಸಮಸ್ಯೆ ಬರುವಾಗ ನಿಮಗೆ ಇಂಥ ಪಾಟ್ಗಳಲ್ಲಿ ಮಾಡಿಕೊಳ್ಳಿರುತ್ತೆ. ಇದು ಅಂಬಟೆ ಸರ್, ಇದು ಅಂಬಟೆ, ಮಾಮೂಲು ಸ್ವೀಟ್ ಅಂಬಟೆ ಅಂತ ಹೇಳ್ತೇವೆ. ಅದರ ಒಳಗೆ ಎಂತ ಹೇಳ್ತೀರ, ಅದು ಸಣ್ಣ ಗೊರಟು, ಅದು ಸ್ವಲ್ಪ ಸಣ್ಣದಲ್ಲಿ. ಇದರದ್ದು ಬೆನಿಫಿಟ್ ಅಂತ ಹೇಳಿದ್ರೆ ಇದು ಸಾಕೆ ಪಾಟಲ್ಲಿ ಮಾಡಿಕೊಳ್ಬಹುದು. ಇರೋದು ಪ್ರತಿ ಟಿಶ್ಯೂ ಅಂತ ಹೇಳಿದ್ರೆ ಒಂದು ಚಿಗುರು ಬರುವಾಗ, ಒಂದು ಚಿಗುರು ಬರುವಾಗ ಅದ್ರ ಅಂಬಟೆ ಹೂಸ ಒಟ್ಟಿಗೆ ಬರ್ತದೆ ಅಂತ ನಿಮ್ಗೆ. ಅದರ ಪ್ರತಿ ಸಲ ಅಂದ್ರೆ ಆಲ್ ಸೀಸನ್ ಅಂಬಟೆ ಆಗ್ತಾನೆ ಇರ್ತದೆ. ಇದೊಂದು ಐಟಿ ಮೆಣಸು ಅಷ್ಟೇ ಸರ್, ಇದು ಟೈಟಿ ಬರ್ತದೆ ಇದರಲ್ಲಿ. ಅಂದ್ರೆ ನೋಡ್ಲಿಕ್ಕೆ ಕಲರ್ ಒಂದು ಬೇರೆ ಉಂಟು ಅಷ್ಟೇ. ಆಕ್ಚುಲಿ ಇದು ಸೂಜಿ ಮೆಣಸು, ಗಾಂಧರಿ ಮೆಣಸು ಅಂತ ಹೇಳ್ತೇವಲ್ಲ, ಅದರಲ್ಲಿ ಒಂದು ವೆರೈಟಿ ಇದು. ಇದು ಪರ್ಪಲ್, ಹೌದು ಪರ್ಪಲ್ ಇದೆ. ಆದ್ರೆ ಈ ಸೂಜಿ ಮೆಣಸು, ಗಾಂಧರಿ ಮೆಣಸು ಅಂತ ಹೇಳುವಂತದ್ದು ಆರೋಗ್ಯಕ್ಕೆ ತುಂಬಾ ಉತ್ತಮ, ನಿಮಗೆ ಗ್ಯಾಸ್ಟ್ರಿಕ್ಗೆಲ್ಲ ನಂಬರ್ ಒನ್. ನಿಮಗೆ ಈ ಮೆಣಸು ಎಷ್ಟು ಖಾರ ತಿಂದ್ರೆ ಸಹ ನಿಮಗೆ ಗ್ಯಾಸ್ಟ್ರಿಕ್ ಆಗುದಿಲ್ಲ, ಸಮಸ್ಯೆ ಆಗುದಿಲ್ಲ. ನೀವು ಅದೇ ಉಳಿದ ಮೆಣಸನ್ನು ಈಗ ಅಂಗಡಿ ಸಿಕ್ಕುವ ಬೇಡ ಮೆಣಸು ಅಂತದ್ದು ಸ್ವಲ್ಪ ಹೆಚ್ಚಾದ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಏನೋ. ನಮ್ಮ ಇದು ಗಾಂಧರಿ ಮೆಣಸು ಅದೇ ಸೇಮ್, ಗಾಂಧರಿ ಮೆಣಸು ಸೇಮ್ ತರದ್ದು. ನೀವು ಗಾಂಧರಿ ಮೆಣಸನ್ನು ಹೆಚ್ಚಾಗಿ ಮನೆಯಲ್ಲಿ ಒಂದ್ ಎರಡು ಗಿಡ ಇದ್ರೆ ನೀವು ಮನೆ ಚಟ್ನಿಗೆ ಅದಕ್ಕೆ ಉಪಯೋಗಿಸಿಕೊಳ್ಬಹುದು, ಒಳ್ಳೇದಾಗ್ತದೆ ನಿಮಗೆ ಅದು. ಹಾ ಸರ್, ಇದೊಂದು ಗಿಡ ಬಂದ್ಬಿಟ್ಟು ಅಬಿಯು ಅಂತೇಳಿ, ಅಬಿಯು ಅಂತೇಳಿ ಒಳ್ಳೆ ಹಣ್ಣು, ನನ್ನ ಇಷ್ಟದ ಹಣ್ಣು ಸಹ ಅಬಿಯು. ಇದರದ್ದು ಬೆನಿಫಿಟ್ ಅಂತ ಹೇಳಿದ್ರೆ ಒಳ್ಳೆ ಒಂದು ದೊಡ್ಡ ಚಿಕ್ಕ ಗಾತ್ರದ ಹಣ್ಣು, ಇಂದ ಹೆಚ್ಚೇ ದೊಡ್ಡದು. ಸುಮಾರೊಂದು ಕೆಲವೊಂದು ಹಣ್ಣುಗಳು ಒಂದು 600 grams ವರೆಗೆ ಬರ್ತದೆ ನಿಮಗೆ. ಇದರ ಬೆನಿಫಿಟ್ ಅಂತ ಹೇಳಿದ್ರೆ ನಿಮಗೆ ಒಂದು ನವೆಂಬರಿಂದ ಹಣ್ಣು ಸ್ಟಾರ್ಟ್ ಆದ್ರೆ, ಈಗ ಲಾಸ್ಟ್ ಹಣ್ಣು ಈಗ ಕಳೆದ ವಾರದವರೆಗೆ ಹಣ್ಣು ಇತ್ತು, ಅಂದ್ರೆ ಕಂಟಿನ್ಯೂಸ್ ಫ್ರೂಟ್ ಆಗ್ತಾನೆ ಇರುತ್ತೆ. ಒಂದು 5-6 ಸಲ ಆಗ್ತದೆ ಒಂದೊಂದು ಗಿಡದಲ್ಲಿ. ಚಂದದ ಹಣ್ಣು, ಒಂದು ಮೀಡಿಯಂ ಸ್ವೀಟಿನ ಒಳ್ಳೆಯ ಹಣ್ಣು ಅಬಿಯು ಅಂತೇಳಿ. ಪ್ರತಿಯೊಬ್ಬರು ಸಹ ಗಿಡ ಹಾಕಬಹುದು ಇದನ್ನು, ಎಲ್ಲರೂ ಸಹ ಮಾಡಬಹುದು ಅದು. ಇಲ್ಲಿ ನೋಡಿ, ಇಲ್ಲಿ ಒಂದು ಪೈನಾಪಲ್ ವೆರೈಟಿ ಇದೆ ಹೊಸ್ತು. ನನ್ನಲ್ಲಿ ಸ್ವಲ್ಪ ಅಂದ್ರೆ ಪೈನಾಪಲ್ ವೆರೈಟಿಗಳು 4-5 ಇದೆ. ಇದು ಅದರಲ್ಲಿ ಒಂದು ಮಕ್ಕಳ ಕುಂದಾನಿ ಅಂತ ಹೇಳುವಂತ ವೆರೈಟಿ, ಉದ್ದ ವೆರೈಟಿ ಇದು. ಇದು ನೋಡಿ, ಇಲ್ಲಿ ಒಂದು ಸ್ವಲ್ಪ ಹಣ್ಣಾಗಿದೆ, ಸ್ವಲ್ಪ ಓರೆ ಆಗಿದೆ, ಸ್ವಲ್ಪ ತೂಕ ಆಗಿ ನೋಡಿ. ಈ ತರ ಮಕ್ಕಳ ಕುಂದಾನಿ ಅಂತ ಹೇಳುವಂತ ವೆರೈಟಿ ಇದು, ಒಳ್ಳೆ ಪೈನಾಪಲ್ ಇದು. ಸಹ ಅದೇ ಸೇಮ್ ಸ್ವೀಟ್, ಸ್ವೀಟ್ನೆಸ್ ಪೈನಾಪಲ್ ಆಗಿರುತ್ತೆ ನೋಡಿ. ಇಲ್ಲಿ ಇನ್ನೊಂದು ವೆರೈಟಿ ಉಂಟು ನೋಡಿ, ಇದಕ್ಕೆ ಮುಳ್ಳಿಲ್ಲ ನೋಡಿ, ಮುಳ್ಳಿಲ್ಲ. ಸುಮಾರು ಒಂದು 7 kg 8 kg ತೂಕ ಬರ್ತದೆ ಅಂತ ಹೇಳಿದ್ದಾರೆ. ಇದು ಹೊಸ ಗಿಡ ನನ್ನದು, ಇದು ಹೊಸ ಗಿಡ. ಸ್ವಲ್ಪ ಸಹ ಮುಳ್ಳಿಲ್ಲ ಇದರಲ್ಲಿ, ಅಂದ್ರೆ ನಮಗೆ ಹತ್ತಿರ ಹೋಗ್ಲಿಕ್ಕೆ ಉಪದ್ರ ಕೊಡೋದಿಲ್ಲ ಎಂತದ್ದು ಆಗುದಿಲ್ಲ ಆ ದೃಷ್ಟಿಯಿಂದ. ಹಾಗೆ ನೋಡಿ, ಇಲ್ಲಿ ಇನ್ನೊಂದು ಪೈನಾಪಲ್ ಉಂಟು. ಇದು ಫುಲ್ ಸ್ಪೆಷಲ್ ವೆರೈಟಿ ಪೈನಾಪಲ್. ಇದು ಫ್ರೂಟ್ ಆಗ್ಲಿಲ್ಲ, ಆಗ್ಬೇಕಷ್ಟೇ. ಇದು
ಇದರದ್ದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಸರ್, ಇದು ನೋಡಿ ಆಲ್ರೆಡಿ ಇದರ ಇದೆಲ್ಲ ಒಂಥರ ರೆಡ್ಡಿಶ್ ರೆಡ್ಡಿಶ್ ಇದೆ ನೋಡಿ, ಅದರ ಚಿಗುರುಗಳ ರೆಡ್ಡಿಶ್ ಇದೆ, ಅದರ ಹಣ್ಣಿನ ಒಳಗೆ ಸಹ ಇದೇ ರೆಡ್ಡಿಶ್ ಬರುತ್ತೆ ನಿಮಗೆ ಹಣ್ಣಿನ ಒಳಗೆ. ಪೈನಾಪಲ್ ಎಲ್ಲೋ ಬರುವಲ್ಲಿ ಇದು ಇದು ರೆಡ್ ಕಲರ್ ಇರುತ್ತೆ ನಿಮಗೆ. ಹಾಗೆ ಇದು ಹೊಸ ವೆರೈಟಿ. ಇದು ಸರ್ ಬಂದುಬಿಟ್ರೆ ಮೆಡೂಸಾ ಪೈನಾಪಲ್ ಅಂತೇಳಿ, ಪೈನಾಪಲ್ನಲ್ಲಿ ಉಪವಾಸ, ಒಂದು ಪೈನಾಪಲ್ ಒಳಗಡೆ ಇರ್ತದೆ, ಅದರ ಹೊರಗಡೆ ಉಪವಾಸ, ಸಣ್ಣ 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 ಮರಿ ಪೈನಾಪಲ್ಗಳು ತುಂಬ ಇರ್ತದೆ, ಸಣ್ಣ ಸಣ್ಣ ಒಂದು ಒಂದು 50 grams ಪೈನಾಪಲ್ಗಳು ಇದರಲ್ಲಿ ತುಂಬ ಇರ್ತದೆ. ಹಾಗೆ ನೋಡಿ ಇಲ್ಲಿ ನೋಡಿ, ಸ್ಯಾಂಟಾಲ್ ಅಂತ ಹೇಳುವಂಥ ಒಂದು ಹಣ್ಣು, ಸ್ವೀಟ್ ಸ್ಯಾಂಟಾಲ್ ಅಂತ ಹೇಳ್ತೇವೆ, ಇದೊಂಥರ ಹುಳಿ ಸಿಹಿ ಮಿಶ್ರಿತವಾಗಿರುವ ಹಣ್ಣು. ಇದು ಈ ಪಾಟಲ್ಲೇ ಆಗಿದೆ ನೋಡಿ, ಇದು ಇದು ಸಣ್ಣ ಬ್ಯಾಗಲ್ಲೇ ಇದೆ ಇದು. ಇದು ಆ್ಯಕ್ಚುಲಿ ಮಾರಾಟಕದಲ್ಲಿ ಇರುವಂಥ ಗಿಡ, ನನ್ನ ಗಿಡ ಬೇರೆ ಮೇಲೆ ಉಂಟು, ಇದರಲ್ಲಿ ಫ್ರೂಟ್ ಆಗಿದೆ, ನಿಮಗೆ ಬೇಗ ಫ್ರೂಟ್ ಆಗ್ತದೆ, ಹುಳಿ ಸಿಹಿ ಇರ್ತದೆ, ತೊಂದರೆ ಇಲ್ಲ, ಭಾರಿ ಒಳ್ಳೆ ಹಣ್ಣು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದನ್ನು, ಅಂತ ಓಕೆ ತೊಂದರೆ ಇಲ್ಲ. ಹಾಗೆ ಎಸ್ ಅಣ್ಣ ಇಲ್ಲಿ ನೋಡಿ ಅಣ್ಣ, ಇಲ್ಲೊಂದು ಹೊಸ ವೆರೈಟಿ ಕಬ್ಬು, ಫುಲ್ ದಪ್ಪ ಸೈಜಲ್ಲಿ ಬರ್ತದೆ. ಇದೀಗ ಮೊನ್ನೆ ಎಲ್ಲ ಫುಲ್ ದಪ್ಪ ಇದನ್ನೆಲ್ಲ ಕಡೆ ತೆಗ್ದೇವು ಒಂದ್ರ ಒಂಡ್ ಎಲ್ಲ ಫುಲ್ ಬೆಳೆದವನು, ಇದೀಗಿನ್ನು ಈ ಸಲಕ್ಕೆ ಬೆಳೆದಾಗಿದೆ, ಬರೋ ವರ್ಷಕ್ಕೆ ಬೆಳಿಲಿಕ್ಕೆ ಇರುವಂತ ಫುಲ್ ಈ ಸೈಜ್ಗೆ ಬರ್ತದೆ ನಿಮ್ಗೆ ದಪ್ಪ ಅಂದ್ರೆ ಕಬ್ಬು. ಹೌದು ಕಬ್ಬು, ಒಂದು ಇದರಲ್ಲೇ ನೀರು ಒಂದು 5 liter ಮೇಲೆ ನೀರು ಬರ್ತದೆ ಒಂದು ಕಬ್ಬಲ್ಲಿ, ಒಳ್ಳೆ ಸ್ವೀಟ್ನೆಸ್ ಉಂಟು, ತೊಂದರೆ ಇಲ್ಲ, ಅಂತ ತುಂಬಾ ಚಪ್ಪೆ ಅಲ್ಲ, ಒಳ್ಳೆ ಸ್ವೀಟ್ ಸಹ ಬರ್ತದೆ, ಒಳ್ಳೆ ಕಬ್ಬು ಇದೆಲ್ಲ. ಅದೇ ಸೇಮ್ ಕಬ್ಬು, ಇದೆಲ್ಲ ಸೇಮ್ ಕಬ್ಬು, ಮೊನ್ನೆ ಎಲ್ಲ ಅಪ್ಪ ದಪ್ಪ ಸೈಜ್ ಅಲ್ಲಿ ಇತ್ತು, ಅದನ್ನೆಲ್ಲ ಕಡೆ ತೆಗ್ದದ್ದು ಒಂದ್ ರೌಂಡ್, ಅಂದ್ರೆ ಈಗ ಮಳೆಗಾಲ ಇದು ಒಂದ್ ರೌಂಡ್ ಮುಗಿತಾವ್, ಇನ್ನು ಮಳೆಗಾಲ ಆಗುವ ಸ್ವಲ್ಪ ಸ್ವೀಟ್ನೆಸ್ ಹೋಗುವ ದೃಷ್ಟಿಯಿಂದ ಒಮ್ಮೆ ಎಲ್ಲ ಕಟ್ ಮಾಡಿ ತೆಗ್ದೇವೆ. ಇದು ಇಲ್ಲೊಂದು ಹಾಗೆ ಬಾಳೆ, ಒಂದು ಮೊನ್ನೆವರೆಗೆ ಇದು ಇತ್ತು ಅದರಲ್ಲಿ ಬಾಳೆ ಕೊನೆ ಇತ್ತು, ಈಗ ಅದು ಬಾಳೆ ಕೊನೆ ಮುಗ್ದಿದೆ. ಇದು ಆಕ್ಚುಲಿ ಸ್ನೋ ಬನಾನಾ ಅಂತ ಹೇಳುವಂತ ವೆರೈಟಿ, ಅಂದ್ರೆ ಇದು ಫುಲ್ ಅದರ ಪೂಂಬೆ ಎಲ್ಲ ಬೀಳುದಿಲ್ಲ, ಪೂಂಬೆ ಬೀಳುದಿಲ್ಲ, ಫುಲ್ ಮಾಸ್ಕ್ ಹಾಕೊಂಡಿದ್ದಾಗಿ ಇರ್ತದೆ, ಕಾಯಿ ಎಲ್ಲ ಅದ್ರ ಒಳಗಡೆ ಇರ್ತದೆ, ಒಳಗಡೆ ಇರ್ತದೆ, ಚಂದದ ಬಾಳೆ ನೋಡ್ಲಿಕ್ಕೆ ಚಂದ ಇರ್ತದೆ. ಅದೇ ತರ ಇದು ಸಣ್ಣ ಗಿಡದಲ್ಲಿ ಸಹ ನಾನು ತೋರಿಸ್ತೇನೆ, ಮತ್ತೆ ಸಣ್ಣ ಗಿಡ ಉಂಟು ತೋರಿಸ್, ಅದು ನೋಡ್ಲಿಕ್ಕೆ ಚಂದ ನೋಡಿ, ಒಳ್ಳೆ ಬೊಡ್ಡೆ ಎಲ್ಲ ಇಷ್ಟು ದಪ್ಪಾಗಿ ನೋಡ್ಲಿಕ್ಕೆ, ಒಳ್ಳೆ ಗ್ರೀನಿಶ್ ಕಲರ್ ಬಾರಿ ಚಂದ ಇರ್ತದೆ ನೋಡ್ಲಿಕ್ಕೆ ಇದು. ಹಾಗೆ ಹಾಗೆ ನೋಡಿ ಇಲ್ಲಿ ಇನ್ನೊಂದು ಹತ್ತಿರದಲ್ಲಿ ಇನ್ನೊಂದು ಉಂಟು ಅಣ್ಣ, ನುಗ್ಗೆಕೋಲು. ಇದು ಮಾಮೂಲು ನುಗ್ಗೆಕೋಲ ಕಾಣ್ತಾ ಉಂಟು ನಿಮಗೆ, ಇದು ಹೊರಗಡೆಯಿಂದ ರೆಡ್ ಕಲರ್ ನುಗ್ಗೆಕೋಲು. ನೀವು ಗ್ರೀನ್ ಕಲರ್ ನುಗ್ಗೆಕೋಲು ಮಾಮೂಲು ಅಂಗಡಿಗಳಲ್ಲಿ ಇದೆ, ಇದು ಹೊರಗಡೆಯಿಂದ ರೆಡ್ ಕಲರ್ ನುಗ್ಗೆಕೋಲು, ಟೇಸ್ಟ್ ಎಲ್ಲ ಸೇಮ್ ಉಂಟು, ಒಳ್ಳೇದುಂಟು. ಹಾಗೆ ಹಾಗೆ ನೋಡಿ ಇಲ್ಲಿ ವಾಪಸ್ ಇನ್ನೊಂದು ಹಣ್ಣು ತೋರಿಸ್ತೇನೆ ಬನ್ನಿ, ಇಲ್ಲಿ ಒಂದು ಹಣ್ಣಿದೆ ನೋಡಿ ಕಾಯಿ, ಇದು ಕಾಯಿ ಈಗ ಇನ್ನು ಹಣ್ಣಾಗ್ಬೇಕಷ್ಟೇ. ಈಗ ನೇರಳೆ ಹಣ್ಣು ನೋಡಿರ್ಬೋದು, ಇದು ನೇರಳೆ, ಇದು ನೇರಳೆ ವೆರೈಟಿ, ಇದು ನ್ಯಾವಲ್ ಅಂತ ಹೇಳ್ತೇವೆ ನಾವು, ನೇರಳೆ ವೆರೈಟಿಯಲ್ಲಿ ಬಿಳಿ ಕಲರ್ನ ಹಣ್ಣು ನೋಡಿ, ಇಲ್ಲಿ ಒಂದು ಸಣ್ಣ ಒಂದು ಹಣ್ಣು ಉಂಟು ನೋಡಿ, ಒಂಥರ ಇನ್ನು ಬಿಳಿ ಕಲರಿಗೆ ಬರ್ತದೆ, ಫುಲ್ ಬಿಳಿ ಕಲರಿಗೆ ಬರ್ತದೆ, ಅದು ತಿನ್ಲಿಕ್ಕೆ ಟೇಸ್ಟ್ ಆಗಿ ಉಂಟು, ಕ್ರಿಸ್ಪಿ ಆಗಿ ಉಂಟು. ಇದೀಗ ಫುಲ್ ಹಣ್ಣು ಆಗ್ಲಿಲ್ಲ, ಸ್ವಲ್ಪ ಕಾಯಿ ಕಾಯಿ ಎಲ್ಲ ಉಂಟು, ಅದು ಡೈರೆಕ್ಟ್ ಆಗಿ ತಿನ್ನೋದು ಅಲ್ಲ, ಡೈರೆಕ್ಟ್ ಆಗಿ ತಿನ್ನೋದು ಸರ್, ನೀವು ಇನ್ನು ಎಂತ ಆಗುದಿಲ್ಲ, ಹಾಕೊಳ್ಳಿ ಸರ್ ಬಾಯಿಗೆ ಹಾಕಿ, ಸ್ವಲ್ಪ ಈಗ ಒಳಗಡೆ ಬೀಜ ಇರ್ತದೆ ನೇರಳೆ ಹಣ್ಣಾಗೆ, ಅಂದ್ರೆ ಈಗ ಸರಿ ಹಣ್ಣಾಗದ ಕಾರಣ ಅಂತ ಟೇಸ್ಟ್ ಇರ್ಲಿಕ್ಕಿಲ್ಲ ಅದು, ಇಲ್ಲಾರ ಒಳ್ಳೆ ಟೇಸ್ಟ್ ಉಂಟು ಇಲ್ಲ, ಹಾಗೆ ಬಾಯಿಗೆ ಹಾಕಿ. ಕಲರ್ ಯಾವ್ದು ಬರೋದು ಒಳಗಡೆ? ವೈಟ್, ಫುಲ್ ವೈಟ್ ಅಂಡ್ ವೈಟ್ ಬರ್ತದೆ ಸರ್ ಅದು ನಿಮ್ಗೆ ಹಣ್ಣಾಗುವಾಗ ನೋಡಿ. ಇದೊಂದು ಸ್ವಲ್ಪ ಹಣ್ಣು ಆಗಿದೆ, ಹಕ್ಕಿಗಳಂತ ತಿಂದಿದೆ ಅದನ್ನು, ಅಂದ್ರೆ ಈ ಅಂದ್ರೆ ಇದನ್ನು ಸಾಕೆ ನೀವೊಂದು ಪಾಟಲ್ಲಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗ್ತಾರೆ, ನಿಮಗೆ ಸಮಸ್ಯೆ ಇಲ್ಲ. ಇಲ್ಲಿ ನೋಡಿ ಇದು ರಂಬುಟಾನ್, ಅಂದ್ರೆ ಈಗ ಇಲ್ಲಿ ನಮ್ಮ ಸುತ್ತಮುತ್ತ ಅಂದ್ರೆ ಇತ್ತೀಚೆಗೆ ವಾಣಿಜ್ಯವಾಗಿ ಬೆಳೆಯುತ್ತಿರುವ ಒಂದು ಒಳ್ಳೆ ಒಂದು ಹಣ್ಣು ಅಂತ ಹೇಳ್ಬೋದು, ಹೆಚ್ಚಾಗಿ ಹಣ್ಣು ಹಬ್ಬುತ್ತಾ ಉಂಟು ವಾಣಿಜ್ಯವಾಗಿ. ಮೇನ್ ಸಮಸ್ಯೆ ಇದಕ್ಕೆ ಹಕ್ಕಿಗಳದ್ದು ನೋಡಿ, ಈಗಾಗಲೇ ಆಲ್ರೆಡಿ ಹಕ್ಕಿಗಳು ಬಿದ್ದಾಗಿದೆ ಬಂದು, ಅದಕ್ಕೆಲ್ಲ ಬಲೆ ಎಲ್ಲ ಹಾಕಿ ಮಾಡ್ಬೇಕಷ್ಟೆ. ಇದು ಹೀಗೆ ಹತ್ತಿರದಿಂದ ನೋಡಿದ್ರೆ ಇದೀಗ ನಮಗೆ ನೋಡ್ಲಿಕ್ಕೆ ಈಗ ಕೆಂಪಾಗಿದೆ, ಹಣ್ಣಾಗಿದೆ ಅಂತ ಹೇಳುವ ಇದು, ಆದ್ರೆ ಇದು ಹಣ್ಣು ಆಗ್ಲಿಲ್ಲ ಆಕ್ಚುಲಿ. ಇದು ಇದು ಹಣ್ಣಾದ್ರೆ ಫುಲ್ ಟೇಸ್ಟ್ ಬರ್ತದೆ ನಿಮಗೆ, ಇನ್ನು ಸಹ ಫುಲ್ ಇದೇ ತರ ರೆಡ್, ಇಲ್ಲಿ ಸುತ್ತಮುತ್ತ ಇಡೀ ಎಲ್ಲ ಇಡೀ ರೆಡ್ ಬರ್ಬೇಕು, ಫುಲ್ ರೆಡ್ ಬಂದ್ರೆ ನಿಮಗೆ ಸೂಪರ್ ಟೇಸ್ಟ್ ಬರ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ ನಿಮಗೆ. ಇದೊಂದು ನೋಡಿ ಸರ್ ಹೇಗೆ ಉಂಟು ಅಂತ ಹೇಳುವಂತ, ಇದು ಒಂದು ಒಳ್ಳೆಯ ಲಾಂಗಾನ್ ವೆರೈಟಿ. ಇದು ಲಾಂಗಾನ್ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಸಣ್ಣ ಗಿಡದಲ್ಲಿ ಹಣ್ಣುಗಳು ಆಗ್ತದೆ ನಿಮಗೆ, ಇದು ಒಳ್ಳೆದುಂಟು, ಹಣ್ಣು ತಿನ್ಲಿಕ್ಕೆ ಒಳ್ಳೆದುಂಟು, ಅದೇ ತರ ಬೇಗ ಸಹ ಆಗ್ತದೆ. ಇದು ಬಾದಾಮ್, ಬಾದಾಮ್ ಪಿಸ್ತ ತರ ಡ್ರೈ ಫ್ರೂಟ್, ಇದು ಇದರ ಹೆಸರು ಬಂದುಬಿಟ್ಟು ಕಟ್ನಟ್ ಅಂತೇಳಿ. ಹೀಗೇನೆ ಇದು ಡ್ರೈ ಫ್ರೂಟ್ ಆಗಿ ನಾವು ಇದು ಮಾಡ್ಬೋದು. ಇದರ ಹೂ ಮಾತ್ರ ಭಾರಿ ಚಂದ, ಈ ತರ ಹೂ ಬರ್ತದೆ ನಿಮ್ಗೆ ಅದು. ಇದು ಬಂದುಬಿಟ್ಟು ಇದು ಮಣಿಲ ಟೆನ್ನಿಸ್ ಬಾಲ್ ಚೆರಿ ಅಂತೇಳಿ, ಒಳ್ಳೆ ಹಣ್ಣು, ಭಾರಿ ಚಂದ ಆಗ್ತದೆ. ಈಗ ನೋಡಿ ತುಂಬ ಉಂಟಿತ್ತು ಮಳೆಗೆ, ಈಗ ಇದು ಫುಲ್ ಫ್ರೂಟ್ ಆಗ್ತದೆ. ಇನ್ನು ಇದು ಸುಮಾರು ಒಂದು 2-3 ತಿಂಗಳವರೆಗೆ ಇದು ಫ್ರೂಟ್ ಇರ್ತದೆ ನಿಮಗೆ. ತಿನ್ನಲಿಕ್ಕೆ ಸಹ ತುಂಬ ಸ್ವೀಟ್ ಆಗಿ ಒಳ್ಳೆಯದುಂಟು. ಇದನ್ನು ಬಹುಶಃ ಪಾಟ್ಗಳಲ್ಲೇ ಮಾಡಿಕೊಳ್ಬೋದು, ಸಣ್ಣ ಪಾಟಲ್ಲಿ ಸಹ ಇದು ಆಗ್ತದೆ.
ಇದು ಪ್ರಪಂಚದ ಅತ್ಯಂತ ಸ್ಮೆಲ್ಲಿಯೆಸ್ಟ್ ಫ್ರೂಟ್, ಡುರಿಯನ್ ಅಂತ ಹೇಳ್ತೇವೆ, ಡುರಿಯನ್ ಹಾಗೇನೆ. ಬಹುಶಃ ಇದು ಸ್ಮೆಲ್ಲಿಗೆ ಫೇಮಸ್ ಇದು, ಆದರೆ ಟೇಸ್ಟಿ ಫ್ರೂಟ್. ಹಾಗೆಯೇ ಇದು ಪ್ರಪಂಚದ ಹಣ್ಣುಗಳ ರಾಜ ಕೂಡ ಇದು. ಇಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ ಇದೆ, ಮಾಮೂಲು ಎಲ್ಲ ಕಡೆಯಲ್ಲಿ ಇರುವಂಥ ಡ್ರ್ಯಾಗನ್ ಫ್ರೂಟ್. ಬಹುಶಃ ನೀವೆಲ್ಲ ಯೆಲ್ಲೋ ಕಲರು, ರೆಡ್ ಕಲರು, ವೈಟ್ ಕಲರು ಡ್ರ್ಯಾಗನ್ ಫ್ರೂಟು ಎಲ್ಲ ಮಾಮೂಲಾಗಿ ಹೆಚ್ಚಿನ ಕಡೆಗಳೆಲ್ಲ ಕಡೆಯಲ್ಲಿದೆ, ಆದರೆ ಇದೊಂದು ಹೊಸ ಕಲರ್, ಹೊರಗಡೆ ಬ್ಲ್ಯಾಕ್ ಕಲರ್. ಅದೇ ರೀತಿ ಹಣ್ಣುಗಳಲ್ಲಿ ಒಂಥರ ಮುಳ್ಳು ಮುಳ್ಳು ಇರ್ತದೆ, ಹಣ್ಣುಗಳಲ್ಲಿ ಸಹ ಮುಳ್ಳು ಮುಳ್ಳು ಇರ್ತದೆ. ಇದೊಂದು ಹೊಸ ವೆರೈಟಿ ಇದು ಹಣ್ಣು. ಸರ್, ಇದೊಂದು ವಿಶೇಷ ವೆರೈಟಿಯ ಬಾಳೆಗೊನೆ, ಅಂದರೆ ಸಾವಿರ ಕದಳಿ ಅಂತ ಹೇಳ್ತೇವೆ. ಅಂದರೆ ಕೆಳಗಿನ ಮೇಲೆಯಿಂದ ಕೆಳಗಿನವರೆಗಿರುವ ಕಾರಣ ಸಾವಿರ ಕದಳಿ ಅಂತ ನಾವೇ ಒಂದು ಹೆಸರು ಇಟ್ಟುಕೊಂಡದ್ದು. ಆ್ಯಕ್ಚುಲಿ ಇದು ಬ್ಯಾಂಕಾಕ್ ವೆರೈಟಿ ಇದು. ಹಾಗೆಯೇ ಹೆಚ್ಚಿನವರು ಕೇಳ್ತಾರೆ ಇದರ ಬಗ್ಗೆ ಅಂತ ಹೇಳಿದರೆ, ಇದು ಇಂಥ ಒಂದು ಬಾಳೆಗೊನೆಯ ಒಂದು ಫೋಟೋವನ್ನು ಕಳಿಸಿ. ಸರ್, ಇದೆಂತ ಸರ್, ಇದು ನಿಜವಾಗಿ ಆದದ್ದ ಅಥವಾ ಮೊಬೈಲಲ್ಲಿ ಫೋಟೋಶಾಪ್ ಮಾಡಿದ್ದ ಕಂಪ್ಯೂಟರಲ್ಲಿ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಇದು ನೋಡಿ, ಇದು ಇಲ್ಲಿ ಉಂಟಲ್ಲ, ನಿಮಗೆ ಚಂದ ಕಾಣ್ತಾ ಉಂಟು, ಇದೇ ಥರ ಫುಲ್ ಬರ್ತಾ ಇದು. ಆದರೆ ಹಣ್ಣುಗಳು ಮಾತ್ರ ಸ್ವಲ್ಪ ಚಿಕ್ಕ ಚಿಕ್ಕದಿರ್ತದೆ, ನೋಡಲಿಕ್ಕೆ ಮಾತ್ರ ಫುಲ್ ತುಂಬ ಚೆನ್ನಾಗಿದೆ ಇದು. ಇವಿಷ್ಟು ದಯಪ್ರಸಾದ್ ಚಿಮ್ಮುಲ್ಲವರ ಮಾತುಗಳು. ಆದರೆ ಇಲ್ಲಿ ನನಗೆ ವಿಶೇಷ ಅಂತ ಕಂಡು ಬಂದಿರೋದು ಅಂತ ಹೇಳಿದ್ರೆ, ಇವರು ಇಲ್ಲಿಯವರೆಗೆ ಬೋರ್ವೆಲ್ ಆಗಲಿ ಕೆರೆಗಳನ್ನಾಗಲಿ ಉಪಯೋಗಿಸ್ತಿಲ್ಲ ನೀರಿಗಾಗಿ. ಯಾಕಂತ ಹೇಳಿದ್ರೆ, ಇವರ ಈ ಮನೆ ಏನು ತೋಟ ಇದೆ, ತೋಟದ ಎಂಡಲ್ಲಿ ಇರುವಂಥದ್ದು ಒಂದು ಬೆಟ್ಟ ಆಯ್ತಾ, ಆ ಬೆಟ್ಟದಿಂದ ಬರುವಂತಹ ನೀರನ್ನು ಇವರು 365 ದಿನ ಕೂಡ ಕೃಷಿಗಾಗಿ ಯೂಸ್ ಮಾಡ್ತಿರುವಂಥದ್ದು. ಪಂಪ್ ಸೆಟ್ ಏನು ಯೂಸ್ ಮಾಡದೆ ಡೈರೆಕ್ಟಾಗಿ ಅಲ್ಲಿಂದ ಪೈಪ್ ಹಾಕಿ ಕೊಟ್ಟಿರುವಂಥದ್ದು ಈ ತೋಟದ. ಇವರಲ್ಲಿರುವಂತಹ ಇಷ್ಟು ಎತ್ತರದಲ್ಲಿರುವಂತಹ ತೋಟದಲ್ಲಿ ಕೂಡ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇರುವಂಥ ತೋಟ ಇವರದು, ಒಂದು ಲೆವೆಲಲ್ಲಿ ಇರುವಂಥದ್ದಲ್ಲ, ಮೇಲಿಂದ ಇವರ ತೋಟ ಕೂಡ ಗುಡ್ಡಗಡ್ಡೆಯಲ್ಲಿ ಇರುವಂಥದ್ದು. ಇಲ್ಲಿಗೆ ಬೇಕಾದಂತಹ ನೀರನ್ನು ಇವರು ನೇರವಾಗಿ ಪೈಪ್ ಮೂಲಕನೇ ಅಲ್ಲಿಂದ ಹರಿಸುವಂಥದ್ದು. ಆದರೆ ಕೆಲವೊಂದ್ಸಲ ಸ್ವಲ್ಪ ಸ್ಪೀಡಾಗಿ ನೀರನ್ನು ಬಿಟ್ಟರೆ ಪೈಪ್ ಒಡೆದು ಹೋಗುವಂಥ ಚಾನ್ಸಸ್ ಕೂಡ ಇರ್ತದಂತೆ. ಅದೇ ಎಲ್ಲಾದರೂ ಸ್ಲೋ ಆದರೂ ಕೂಡ ಏರ್ ಎಳ್ಕೊಂಡು ಅದು ಪೈಪ್ ಕೂಡ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿದರು ಅವರು. ಈ ಪ್ರಕೃತಿಯ ಮಡಿಲಲ್ಲಿ ನಿಂತ್ಕೊಂಡು ಪ್ರಕೃತಿಯ ನೀರನ್ನು ಡೈರೆಕ್ಟಾಗಿ ಯೂಸ್ ಮಾಡೋದಂತ ಅದರಷ್ಟು ಭಾಗ್ಯ ಬೇರೆ ಏನಿಲ್ಲ. ಒಟ್ಟಿನಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.